ಎಸ್ ಕ್ಷಡಕ್ಷರಿ ಅವರ ಕ್ಷಣಹೊತ್ತು ಆಣಿಮುತ್ತು. ಕೆಲವು ವರ್ಷಗಳ ಹಿಂದೆ ಹರಿದ್ವಾರಕ್ಕೆ ಹೋಗಿದ್ವು. ಏಕೆಂದರೆ ಅಲ್ಲಿ ನೆಲೆಸಿದ್ದ ನನ್ನ ಕಾಲೇಜು ದಿನಗಳ ಸಹಪಾಠಿಯೊಬ್ಬರು ತೀರ್ಥಕ್ಷೇತ್ರ ದರ್ಶನ ಮಾಡಿ ಹೋಗಿರೆಂದು ತುಂಬ ಒತ್ತಾಯ ಮಾಡ್ತಿದ್ರು. ಅವರು ಅಲ್ಲೇ ಮನೆ ಕಟ್ಕೊಂಡು ನೆಲೆಸಿದ್ರು. ನಾವು ಹೋದ ಮರುದಿನ ಗಂಗಾ ಸ್ನಾನಕ್ಕೆ ಹೊರಟ್ವು. ಕಾಲ್ನಡಿಗೆಯಲ್ಲಿ ಅವರ ಮನೆಯಿಂದ ಗಂಗಾ ನದಿ 1 ಕಿಲೋಮೀಟ್ರ್ ದೂರ, ಕಾರ್ನಲ್ಲಿ ಹೋದರೆ 7-8 ಕಿಲೋಮೀಟ್ರ್ ದೂರ. ನಡೆದೇ ಹೋಗೋದೆಂದು ತೀರ್ಮಾನಿಸಿ ಹೊರಟು ನಿಂತು. ನನ್ನ ಗೆಳೆಯರನ್ನು ಕರೆದುವು. ಅವರು ಬರಲು ನಿರಾಕರಿಸಿ ಕಳೆದ 20 ವರ್ಷಗಳಿಂದ ಇಲ್ಲಿಯೇ ನೆಲೆಸಿದ್ರೂ ಒಮ್ಮೆ ಮಾತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದೀನಿ, ನನಗೆ ಅಲ್ಲಿಗೆ ಹೋಗೋದಕ್ಕೆ ಹೆದರಿಕೆ ಆಗತ್ತೆ ಅಂತ ಅಂದರು. ಹೆದರಿಕೆ ಯಾಕೆ ಅಂತ ಕೇಳಿದಾಗ ಅವರು 20 ವರ್ಷಗಳ ಹಿಂದೆ ನಮ್ಮ ಮನೆಯಿಂದ ಗಂಗಾ ನದಿಗೆ ನಡ್ಕೊಂಡು ಹೋಗೋ ರಸ್ತೆ ಚೆನ್ನಾಗಿರಲಿಲ್ಲ, ಅದು ಅಲ್ಲದೆ ಒಂದು ಸಣ್ಣ ಕಾಲುವೆಯನ್ನು ದಾಟಿ ಹೋಗಬೇಕಿತ್ತು. ಹೊಸದರಲ್ಲಿ ಒಮ್ಮೆ ಕಾಲುವೆ ದಾಟಿ ಹೋಗುವಾಗ ಜಾರ್ ಬಿದ್ದಿದ್ದೆ, ಕಾಲು ಮುರ್ಕೊಂಡಿದ್ದೆ, 3 ತಿಂಗಳು ಕಾಲಿಗೆ ಬ್ಯಾಂಡೇಜ್ ಕಟ್ಕೊಂಡಿದ್ದೆ. ಅಂದಿನಿಂದ ಗಂಗಾ ನದಿ ಕಡೆಗೆ ಹೋಗಲಿಲ್ಲ, ಮತ್ತೆ ಕಾಲುವೆಯಲ್ಲಿ ಜಾರಿ ಬೀಳ್ತೀನೇನೋ ಅನ್ನೋ ಹೆದರಿಕೆ. ನಮ್ಮ ಮನೆಗೆ ನಲ್ಲಿಯಲ್ಲಿ ಬರೋ ನೀರು ಗಂಗಾ ನದಿಯ ನೀರೇ, ಆದ್ದರಿಂದ ಮನೆಯಲ್ಲೇ ಗಂಗಾ ನದಿ ಸ್ನಾನ ಮಾಡಿಬಿಡ್ತೀನಿ ಅಂತ ಅಂದರು. ನಾವು ಅವರನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋದ್ವಿ. ಆಶ್ಚರ್ಯ ಅಂದರೆ ದಾರಿನಲ್ಲಿ ಜಾರ್ ಬೀಳುವಂತಹ ಯಾವ ಕಾಲುವೆಯೂ ಕಾಣಲಿಲ್ಲ. ಅವರು ಜಾರ್ ಬಿದ್ದಿದ್ದ ಕಾಲುವೆ ಮೇಲೆ ಸೇತುವೆ ನಿರ್ಮಾಣವಾಗಿತ್ತು, ಅದರ ಮೇಲೆ ಸರಾಗವಾಗಿ ನಡ್ಕೊಂಡು ಹೋದ್ವಿ. ಅಲ್ಲಿದ್ದ ಯಾರನ್ನೋ ಕೇಳಿದಾಗ ಅವರು ಸೇತುವೆ ನಿರ್ಮಾಣವಾಗಿ ಸುಮಾರು 20 ವರ್ಷಗಳಾಯಿತು ಅಂತ ಅಂದರು. ಆಗ ನಮ್ಮ ಗೆಳೆಯರು, ಬಹುಶಃ ನಾನು ಜಾರ್ ಬಿದ್ದ ಕೆಲವೇ ದಿನಗಳಲ್ಲಿ ಸೇತುವೆ ನಿರ್ಮಾಣ ಆಗಿರಬಹುದು, ಆದರೆ ಒಮ್ಮೆ ಜಾರ್ ಬಿದ್ದು ಕಾಲು ಮುರ್ಕೊಂಡ ಹೆದರಿಕೆಯಿಂದಾಗಿ ನಾನು ಈ ಕಡೆ ಬಂದೇ ಇಲ್ಲ ಅಂತ ಅಂದರು. ಗಂಗಾ ನದಿಯನ್ನು ತಲುಪಿದ ನಂತರ ಎಲ್ಲರೊಂದಿಗೆ ಅವರು ಆನಂದದಿಂದ ಗಂಗಾ ಸ್ನಾನ ಮಾಡಿದರು. ನಲ್ಲಿ ಸ್ನಾನಕ್ಕೂ ನದಿ ಸ್ನಾನಕ್ಕೂ ಬಹಳ ವ್ಯತ್ಯಾಸವಿದೆ ಅಂತ ಅಂದರು. ನಾವು ಅನೇಕ ಬಾರಿ ಒಮ್ಮೆ ಜಾರಿ ಬಿದ್ದವೆಂದು ಹೆದರಿ ಮತ್ತೆ ಪ್ರಯತ್ನ ಮಾಡೋದನ್ನೇ ಬಿಟ್ಬಿಡ್ತೀವಿ. ಸೈಕಲ್ ಕಲಿಯಕ್ಕೆ ಹೋಗಿ ಬಿದ್ದು ತರಚುಗಾಯವಾಯಿತು ಅಂತ ಹೇಳಿ ಜೀವನಮಾನವಿಡೀ ಸೈಕಲ್ ಹತ್ತದೇ ಇರುವವರು ಇರಬಹುದು. ತಾವು ಮಾಡಿದ ಮೊದಲ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಲಿಲ್ಲ ಅಂಥೇಳಿ ವೃತ್ತಿಯನ್ನೇ ಕೈಬಿಟ್ಟ ವೈದ್ಯರಿದ್ದರೆ ಅವರ ವಿದ್ಯಾಭ್ಯಾಸಕ್ಕೆ ಮಾಡಿದ ಖರ್ಚೆಲ್ಲ ವ್ಯರ್ಥ ಅಲ್ವೇ? ಎಡ್ಮಂಡ್ ಹಿಲರಿಯವರು ಎವರೆಸ್ಟ್ ಪರ್ವತಾರೋಹಣದ ಯತ್ನದಲ್ಲಿ ಹಲವಾರು ಬಾರಿ ಎಡವಿದ್ರು. ಬ್ಯಾಂಕ್ ಅಧಿಕಾರಿಗಳ ಪ್ರವೇಶ ಪರೀಕ್ಷೆಯಲ್ಲಿ ಮೊದಲ 3 ಬಾರಿ ಅನುತ್ತೀರ್ಣರಾದರೂ ಎದೆಗುಂದದೆ 4ನೇ ಬಾರಿ ಮತ್ತೆ ಪರೀಕ್ಷೆಗೆ ಕುಳಿತು ಉತ್ತೀರ್ಣರಾಗಿ ಅಲ್ಲಿ ಕೆಲಸ ಮಾಡಿಕೊಂಡು ಮೇಲಕ್ಕೇರ್ತಾ ಇದೀಗ ಆ ಬ್ಯಾಂಕಿನ ಚೇರ್ಮನ್ರಾಗಿರೋ ಉತ್ಸಾಹಿಗಳನ್ನು ನಾವು ಕಾಣಬಹುದು. ಪರೀಕ್ಷೆಯಲ್ಲಿ ಫೇಲಾಗೋದು ಮಹಾ ಅಪರಾಧವೇನಲ್ಲ, ಆದರೆ ನಿರುತ್ಸಾಹಗೊಳ್ಳೋದು, ಮತ್ತೆ ಪ್ರಯತ್ನ ಮಾಡದೇ ಇರೋದು ಮಹಾಪರಾಧ. ಎಸ್ ವಿ ರಂಗಣ್ಣನವರ ಒಂದು ಸುಂದರ ಪದ್ಯವನ್ನು ಇಲ್ಲಿ ನಾವು ನೆನಪಿಸ್ಕೊಳ್ಬಹುದು. ಬಿದ್ದರೆ ಅವಮಾನವಿಲ್ಲ ಮುದ್ದುರಂಗ, ಬಿದ್ದೂ ಹೇಳದಿದ್ದರೆ ಅವಮಾನ.